ಹರಿ ಬೇಳೆ ಹೆಸರು ಬೇಳೆ ಉಯ್ಬಿಟ್ಟು ನೆನೆಸಿಟ್ಟು ಅನ್ನ ಮಿಕ್ಸಿಗೆ ಹಾಕೋಬೇಕು. ಇನ್ನ ಓಕೆ, ಈಗ ಐದು ಮೆಣಸಿನಕಾಯಿ ಹಾಕೋಣ. ಒಂದು ಎರಡು ಮೂರು ನಾಲ್ಕು ಐದು. ಈರುಳ್ಳಿ ಎಷ್ಟಿದೆ ಗೊತ್ತಾ? ಎಷ್ಟಿದೆ? ಒಂದು ಈರುಳ್ಳಿನ ನಾಲ್ಕು ಭಾಗ ಕಟ್ ಮಾಡಿದ್ದೀನಿ, ಹಾಕು. ಏನು ಹಾಕ್ತಿದೀಯ ಇವಾಗ? ತೆಂಗಿನಕಾಯಿ ಹಾಕಪ್ಪ, ತುರಿ ಹಾಕು, ಪೂರ್ತಿ ಬಗ್ಸು. ಯಾಕಂದ್ರೆ ಜಾಸ್ತಿ ಆಯ್ತು ಅದಕ್ಕೆ ಚಿಲ್ ಬಿಡುತ್ತೆ ಅಂತ ಸ್ವಲ್ಪ ನುಂಗ್ತೆ. ಹಾಕ್ಬಿಡು ಫುಲ್. ಚೆನ್ನಾಗಿ ಜಜ್ಜಿರೋ ಶುಂಠಿನ ಹಾಕು. ಇಡ್ಲಿ ಪಾತ್ರೆ ಹಾಕಪ್ಪ, ಹಾಕು ಇನ್ನೊಂದು ಸ್ವಲ್ಪ ಹಾಕು. ಓಕೆ, ಎಣ್ಣೆನೋ ತೊಗೊಂಡು ಯಾರಾದ್ರು ಅದ್ರೆ ನಾನು ತಗೋಬಾರ್ದು. ಇಬ್ಬರೇ ಯಾರು ತೊಗೊಂಡ್ರು ಎಣ್ಣೆ ಇದಲ್ಲಿ ಇದು 1 2 3 4 5 ಹಾಕ್ಬೇಕು. ಹಚ್ಕೊಳ್ಳೋಣ ಈಗ. ಇಡ್ಲಿ ಪಾತ್ರೆ ಒಳಕ್ಕೆ ಇಡೋಣ, ಇದು ಒಳಗೆ ಇಡೋಣ. ವೆರಿ ಗುಡ್. ಸೂಪರ್. ಇನ್ನು 10 ನಿಮಿಷಕ್ಕೆ ರೆಡಿ ನುಚ್ಚಿನುಂಡೆ. ಸೂಪರ್. Okay.